ಯುಕ್ರೇನ್ ಮೇಲೆ ರಷ್ಯಾದವರು ವಾಯುದಾಳಿನ ಆರಂಭ ಮಾಡಿದ ನಂತರ ಇಡೀ ಜಗತ್ತಿನಾದ್ಯಂತ ಒಂದು ರೀತಿಯ ಭಯದ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ದೇಶದ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಮೆಡಿಕಲ್ ಈ ಥರ ಓದುವಂಥವರು ರಷ್ಯಾದ ಬೇರೆ ಬೇರೆ ಹಿಂದೆ ರಷ್ಯಾದ ಭಾಗವಾಗಿದ್ದಂತಹ ರಾಷ್ಟ್ರಗಳಿಗೂ ಕೂಡ ಹೋಗುವಂಥ ಸ್ವಲ್ಪ ಅಲ್ಲಿ ಕೈಗೆಟುಕೋ ಬೆಲೆನಲ್ಲಿ ಮೆಡಿಕಲ್ ಎಜುಕೇಷನ್ನ ಪಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಹೋಗಿದ್ದಾರೆ. ಅವರೆಲ್ಲ ಅಲ್ಲಿ ಸಂಕಷ್ಟ ಸಿಲುಕಿಸಿದ್ದಾರೆ. ಆದರೆ ಈಗಾಗಲೇ ಭಾರತ ಸರ್ಕಾರ ಇದ್ರ ಬಗ್ಗೆ ಒಂದು ತುರ್ತಾದಾಗಿ ಒಂದು ಮೀಟಿಂಗನ್ನು ಕೂಡ ಮಾಡಿ ನಮ್ಮ ಏರ್ ಇಂಡಿಯಾ ವಿಮಾನಗಳ ಮುಖಾಂತರ ಇವ್ಯಾಕ್ಯುವೇಷನ್ ಕೂಡ ಪ್ರಾರಂಭ ಮಾಡಿದರೆ ಮೊದಲನೇ ಹಂತದಲ್ಲಿ ಒಂದು ವಿಮಾನ ಅಲ್ಲಿ ನಮ್ಮ ಭಾರತೀಯರನ್ನು ಇವ್ಯಾಕ್ಯುವೇಟ್ ಕೂಡ ಮಾಡಿದೆ. ನಿನ್ನೆ ರಾತ್ರಿ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾಡಿಮಿರ್ ಪುಟಿನ್ ಅವ್ರ ಜೊತೆ ಮಾತನಾಡಿದ್ದಾರೆ. ಅವರು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿರ್ತಾರೆ. ಒಂದು ಶಾಂತಿ ಕಾಪಾಡೋದು ಒಂದು ಭಾಗ, ಆದರೆ ಇನ್ನೊಂದು ಕಡೆ ಭಾರತೀಯರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಖಂಡಿತ ಮಾತಾಡಿರ್ತಾರೆ. ಈ ಹಿಂದೆ ಕತಾರ್ನಲ್ಲೂ ಕೂಡ ಇದೇ ಸಮಸ್ಯೆಗಳಾದಾಗ ಮಧ್ಯದಲ್ಲಿ ಏರ್ ಸ್ಟ್ರೈಕನ್ನು ಒಂದು 2 ಅವರ್ಸು ನಿಲ್ಲಿಸೋದಕ್ಕೆ ಅಂತ ಕೇಳಿಕೊಂಡು ಅಲ್ಲಿಂದಲೂ ಕೂಡ ಇವ್ಯಾಕ್ಯುವೇಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಭಾರತೀಯರು ಎಲ್ಲೇ ಸಮಸ್ಯೆಗೆ ಸಿಕ್ಕಾಕೊಂಡ್ರೂ ಕೂಡ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿ ಆದ ನಂತರ ಯಾರಿಗೂ ಕೂಡ ಪ್ರಾಣಾಪಾಯ ಆಗದಾಗೆ ವಾಪಸ್ಸು ಸ್ವದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಉಕ್ರೇನ್ನಲ್ಲಿ ಸಿಕ್ಕಾಕೊಂಡ್ರವ್ರ ಬಗ್ಗೆಯೂ ಕೂಡ ಯಾವುದೇ ಭಯ ಬೇಡ, ಖಂಡಿತವಾಗಿಯೂ ನಮ್ಮ ಪ್ರಧಾನಿ ಮೇಲೆ ನೀವು ವಿಶ್ವಾಸವಿಡಿ, ಅವ್ರು ವಾಪಸ್ ಕರ್ಕೊಂಡು ಬರ್ತಾರೆ. ಈ ವಿಷಯದಲ್ಲಿ ಪ್ರತಿ ಸಾರಿ ಆದಾಗಲೂ ಕೂಡ ಇದು ಇಲ್ಲಿ ಅಂತಲ್ಲ ಎಲ್ಲ ಕಡೆ ಆದಾಗಲೂ ಕೂಡ ನಾವು ನಮ್ಮ ವಿದೇಶಾಂಗ ಖಾತೆಯ ಜೊತೆ ಸತತವಾಗಿ ಸಂಪರ್ಕದಲ್ಲಿರ್ತೀವಿ. ಈ ವಿಷಯದಲ್ಲೂ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ, ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ನಮ್ಮ ವಿದ್ಯಾರ್ಥಿಗಳು ಬರಬೇಕು, ಒಟ್ಟಾರೆ ಭಾರತೀಯ ವಿದ್ಯಾರ್ಥಿಗಳು, ಭಾರತೀಯ ನಾಗರಿಕರು ಯಾರ್ಯಾರು ಅಲ್ಲಿ ಸಿಲುಕಿದ್ದಾರೆ ಅವರೆಲ್ಲ ವಾಪಸ್ ಬರಬೇಕು. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಆಲ್ರೆಡಿ ಕಾರ್ಯಪ್ರವೃತ್ತವಾಗಿದೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.